ಬಿಗ್ ಬಾಸ್ ಕನ್ನಡ ಸೀಸನ್ ಒಂಬತ್ತರ ಆರಂಭಕ್ಕೆ ಕ್ಷಣಗಣನೆ ಶುರುವಾಗಿದೆ ಇದೇ ಶನಿವಾರದಿಂದ ಬಿಗ್ ಬಾಸ್ ಟಿವಿ ಸೀಸನ್ಗೆ ಚಾಲನೆ ಸಿಗಲಿದೆ ಕಿಚ್ಚಾ ಸುದೀಪ್ ಅವರು ಎಂದಿನ ಹುಮ್ಮಸ್ಸಿನಲ್ಲಿ ಸ್ಪರ್ಧಿಗಳಿಗೆ ಆಹ್ವಾನ ನೀಡಲಿದ್ದಾರೆ ಈ ಬಾರಿ ಟಿವಿ ಸೀಸನ್ನಲ್ಲಿ ಹಲವು ವಿಶೇಷತೆ ಇರಲಿದೆ ಅಂತ ಆದ್ರೆ ಬಿಗ್ ಬಾಸ್ ಮನೆಗೆ ಹೆಚ್ಚಿನ ಬದಲಾವಣೆ ಏನೇನು ಮಾಡ್ತಿಲ್ಲ ಎನ್ನಲಾಗ್ತಿದೆ ಕನ್ನಡ ಬಿಸ್ನೆಸ್ ಹೆಡ್ ಪರಮೇಶ್ವರ್ ಗುಂಡ್ಕಲ್ ಅವರು ಬಿಗ್ ಬಾಸ್ ಮನೆಯ ಹೊಸ ಫೋಟೋವನ್ನ ಸದ್ಯ ಹಂಚಿಕೊಂಡಿದ್ದಾರೆ ಬಿಗ್ ಬಾಸ್ ಟಿವಿ ಸೀಸನ್ ಆರಂಭಕ್ಕೂ ಮೊದಲು ಒಟಿಟಿ ಸೀಸನ್ ಆರಂಭಿಸಲಾಗಿತ್ತು ನಲವತ್ತೆರಡು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಹಣಾ ಏರ್ಪಟ್ಟಿತ್ತು ಹದಿನಾರು ಸ್ಪರ್ಧಿಗಳ ಪೈಕಿ ನಾಲ್ಕು ಸ್ಪರ್ಧಿಗಳು ಒಟಿಟಿಯಿಂದ ಟಿವಿ ಸೀಸನ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಪರಮೇಶ್ವರ್ ಗುಂಡ್ಕಲ್ ಅವರು ಬಿಗ್ ಬಾಸ್ ಮನೆಯ ಫೋಟೋವನ್ನ ಹಂಚಿಕೊಂಡಿದ್ದು ಅವರು ಮನೆಯನ್ನು ನೋಡುತ್ತಿರುವ ರೀತಿಯಲ್ಲಿ ಫೋಟೋ ಇದೆ ಬಹುತೇಕ ಸಿದ್ಧತೆ ನಡೆದಿದೆ ಅಂತ ಪರಮೇಶ್ವರ್ ಅವರು ಇದಕ್ಕೆ ಕ್ಯಾಪ್ಷನ್ ನೀಡಿದ್ದಾರೆ ಈ ಫೋಟೋದಲ್ಲಿ ಮನೆ ಈ ಮೊದಲು ಇದ್ದಂತೆ ಇದೆ ಅದು ಕೆಲವರಿಗೆ ಬೇಸರವನ್ನ ಮೂಡಿಸಿದೆ ಸ್ನೇಹಿತರೆ ಒಟಿಟಿ ಸೀಸನ್ ಇಂದ ಟಿವಿ ಸೀಸನ್ ಗೆ ಇರೋದು ಒಂದು ವಾರದ ಗ್ಯಾಪ್ ಮಾತ್ರ ಈ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆ ಮಾಡಲು ಸಾಧ್ಯವಿಲ್ಲವಂತೆ ಈ ಕಾರಣಕ್ಕೆ ಹೆಚ್ಚಿನ ಚೇಂಜಸ್ ಮಾಡಿಲ್ಲ ಎನ್ನಲಾಗುತ್ತೆ ಟಿವಿ ಸೀಸನ್ ಗಾಗಿ ವೀಕ್ಷಕರು ಕಾಯ್ತಿದ್ದಾರೆ ಈ ಬಾರಿ ಯಾರೆಲ್ಲ ಸ್ಪರ್ಧಿಗಳಿಗಾಗಿ ಬರ್ತಾರೋ ಎಂಬುದನ್ನ ಕಾದು ನೋಡ್ಬೇಕಾಗಿದೆ ಬಿಗ್ ಬಾಸ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಸಂಜೆ ಆರು ಗಂಟೆಗೆ ಆರಂಭ ಆಗಲಿದೆ ಅನಂತರ ಪ್ರಾತಿನಿತ್ಯ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಈ ರಿಯಾಲಿಟಿ ಶೋ ಪ್ರಸಾರ ಆಗಲಿದೆ ನೀವು ಸಹ ಬಿಗ್ ಬಾಸ್ಗಾಗಿ ಕಾಯ್ತಿದ್ರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ